ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇಲ್ಲೇನು ನಮ್ಮ ನಿಮ್ಮ ನೆಚ್ಚಿನ ಇದೆ? ಅದು ಒಂದು ವರ್ಷದ ಹಿಂದೆ ಇಲ್ಲಿ ಅಭ್ಯರ್ಥಿಯಾಗಿ ಬಂದಿರುವಂತ ಸಮೃದ್ಧಿ ಮಂಜುನಾಥ್ ಅವರು, ನೀವೆಲ್ಲ ಆಶೀರ್ವಾದ ಮಾಡಿ 95,000 ಓಟುಗಳನ್ನು ಕೊಟ್ಟು ಗೆಲ್ಲಿಸುವಂತ ಕೆಲಸ ಮಾಡಿ ಈ ದಿನ ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಮಾದರಿ. ವಿಧಾನಸೌಧದಲ್ಲಿ ಆಲ್ರೆಡಿ ಬೆಳಗಾಮಲ್ಲಿ ಆಗ್ಬೋದು, ಬೆಂಗಳೂರು ವಿಧಾನಸೌಧದಲ್ಲಿ ಆಗ್ಬೋದು, ಮುಳುಬಾಗಲ ಬಗ್ಗೆ ಕಾಳಜಿ ವಹಿಸಿ ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆಲ್ರೆಡಿ ನಮ್ಮ DVG ಮಂದಿರದಲ್ಲಿ ಆಗ್ಬೋದು, ನಮ್ಮ ಸ್ಟೇಡಿಯಂ ಆಗ್ಬೋದು, ಅದನ್ನ ಉತ್ತೀರ್ಣಕರಣ ಮಾಡಕ್ ಬರ್ತಾ ಇದ್ದಾರೆ. ಇಂಡೋರ್ ಸ್ಟೇಡಿಯಂ ಮಾಡೋದಕ್ಕೆ ಒಂದು 3 ಕೋಟಿ ರೂಪಾಯಿ ಹಣ ಸ್ಯಾಂಕ್ಷನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಈ ದಿನ ನೋಡ್ತಾ ಇದ್ದೀನಿ ನೀವು, ನಮ್ಮ ನಾಡ ಹಬ್ಬಗಳಾದಂತ ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗ್ಬೋದು, ನಮ್ಮ ಗಣರಾಜ್ಯೋತ್ಸವ ಆಗ್ಬೋದು, ನಮ್ಮ ಕರ್ನಾಟಕದ ಹಬ್ಬವಾದಂತ ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಎಷ್ಟು ಅದ್ಧೂರಿಯಾಗಿ ನಮಗೆ ನಡೆಸಿಕೊಟ್ಟಿದ್ದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಇಡೀ ಮುಳಬಾಗಲ ತಾಲೂಕಲ್ಲಿ ಯಾವ ಶಾಸಕರೇ ಆಗಲಿ ಇಷ್ಟು ನಮ್ಮ ನಾಡ ಹಬ್ಬಗಳನ್ನಾಗ್ಬೋದು, ನಮ್ಮ ರಾಷ್ಟ್ರ ಹಬ್ಬಗಳನ್ನಾಗ್ಬೋದು ಇಷ್ಟು ಅದ್ಧೂರಿಯಾಗಿ ನಡೆಸ್ಕೊಂಡಿಲ್ಲ. ಇದೆಲ್ಲ ಅಲ್ಲದೆ ನಿಮ್ಮ ಆವಣಿಯಲ್ಲಿ ಪ್ರತಿ ವರ್ಷ ಲಾಸ್ಟ್ ಇಯರ್ ವಿಜೇತರ ಪಡೆದ್ರು, ಈ ವರ್ಷ ಇನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ. ಸದಾ ಅವ್ರಿಗೆ ಒಳ್ಳೆ ಆಶೀರ್ವಾದ ಕೊಡ್ಲಿ, ದೇವರು ಅವ್ರಿಗಿನ್ನ ಒಳ್ಳೆ ಆಯುಷ್ಟು ಆರೋಗ್ಯ ಕೊಟ್ಟು ಐಕ್ಯದೇವ ಯಾವುದೋ ಒಂದು ಪಿಕ್ಚರ್ ತೆಗಿತಾರೆ, ಅದ್ರಲ್ಲಿ ನೋಡಿ ಒಳ್ಳೆ ಲಾಭದಾಯಕ ಹಣ ಬಂದು ಇನ್ನ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಕೋರ್ತಾ ನಿಮಗೆಲ್ಲ ವಂದಿಸ್ತಾ ಈ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ನಿಮಗೆಲ್ಲ ವಂದಿಸ್ತಾ ನಮಸ್ಕರಿಸ್ತಾ. ಆವಣಿ ಜಾತ್ರೆಯ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಮ್ಮ ಕೇಂದ್ರ ಬಿಂದುಗಳು, ಈ ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣ ಅವರೇ, ಹಾಗೆ ನಮ್ಮ ಮುಳಬಾಗಲು ತಾಲೂಕಿನ JDS ಪಕ್ಷದ ಅಧ್ಯಕ್ಷರು ಆದಂಥ ನಾಗರಾಜಣ್ಣ ಅವರೇ, ಹಿರಿಯ ಖ್ಯಾತ ವಕೀಲರು ಆದಂಥ ಶಂಕರಣ್ಣ ಅವರೇ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಆವಣಿ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳೇ, ಏನು ಈ ದಿನ ಮಳೆ ಇಲ್ದಿರ ಎಲ್ಲ ನೀರಿನ ಅಭಾವ ತುಂಬಾ ಕಾಡ್ತಾ ಇದೆ ಜನರಲ್ಲಿ. ಈ ಒಂದು ಜಾತ್ರೆಯ ರಾಮಲಿಂಗೇಶ್ವರ ದೇವರು ಈ ಉತ್ತಮವಾದಂತ ಒಂದು ಮಳೆ ಬೆಲೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತ ಮಂಜುನಾಥ ಅವರಿಗೂ ಹಾಗೂ ತಾಲೂಕಿನ ಜನತೆ ರೈತಾಪಿ ವರ್ಗಕ್ಕೂ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಈ 4 ಮಾತುಗಳು ಮಾತಾಡಲು ಅವಕಾಶ ಕೊಡು, ತಮ್ಗೆಲ್ಲರಿಗೂ ವಂದಿಸ್ತಾ ಮುಗಿಸ್ತಾ ಜೈ ಜೈ ಕರ್ನಾಟಕ ಮಾತೆ. ರಾಮಲಿಂಗೇಶ್ವರ ಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸ್ತಾ ಈ ಸಮಾರಂಭದ ಕೇಂದ್ರ ಬಿಂದು ಮತ್ತು ಕ್ರಿಯಾಶೀಲ ಶಾಸಕರಾದ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಕಾಡೇನಹಳ್ಳಿ ನಾಗರಾಜ್ ಅವರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಬಂಧುಗಳೇ ಮತ್ತು ನಾಗರಿಕ ಬಂಧುಗಳೇ, ಈಗಾಗಲೇ ನಮ್ಮ ನಾಯಕರೆಲ್ಲ ಮಾತನಾಡಿದ್ದಾರೆ, ನಾನು ಹೆಚ್ಚಿಗೆ ಮಾತನಾಡಕ್ ಹೋಗಲ್ಲ. ನೀವು ಯಾವುದಕ್ಕೆ ಇಲ್ಲಿ ಕಾತರದಿಂದ ಕಾದಿದ್ದೀರಿ ಅಂತ ನನಗೆ ಗೊತ್ತಿದೆ. ಹೋದ ಸಲ ಎಲೆಕ್ಷನ್ಗಿಂತ ಮುಂದೆ ಇದೇ ವೇದಿಕೆ ಮೇಲೆ ಪ್ರಥಮವಾಗಿ ಆ ಎಲೆಕ್ಷನ್ ಕ್ಯಾಂಪೇನ್ ಅನ್ನು ಶುರು ಮಾಡಿದ್ದೀವಿ. ಆಗ ನಿಮ್ಮನ್ನೆಲ್ಲನೂ ನಿಮ್ಮ ಆಶೀರ್ವಾದವನ್ನು ಕೋರಿದ್ದೀರಿ. ನೀವು ಆಶೀರ್ವದಿಸಿ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರನ್ನು ಶಾಸಕರಾಗಿ ಮಾಡಿದ್ದೀರಿ. ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಏನು ಸರ್ಕಾರ ನಡೀತಾ ಇದೆ, ಯಾವುದೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡ್ತಾ ಇಲ್ಲ. ಆದ್ರೂ ಸಹರು ಶ್ರಮ ವಹಿಸಿ ನಮ್ಮ ತಾಲೂಕಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತು ಹೋದ ಸಲ ನಿಮ್ಮನ್ನೆಲ್ಲ ಯಾವ ರೀತಿ ನಾವು ಮತವನ್ನ ಕೇಳಿದೆವು, ಇದೇ ಕಾರ್ಯಕ್ರಮದಲ್ಲಿ ಮುಂದಿನ ಲೋಕಸಭಾ ಎಲೆಕ್ಷನ್ ನಲ್ಲೂ ನೀವು ಮಾನ್ಯ ದೇವೇಗೌಡರ ಮತ್ತು ಮಾನ್ಯ ನರೇಂದ್ರ ಮೋದಿಯವರ ಅವರ ಅಭ್ಯರ್ಥಿಗೆ ಮತವನ್ನು ಹಾಕಿ
ನಮ್ಮ ಅಭ್ಯರ್ಥಿಯನ್ನ ಅಭೂತಪೂರ್ವವಾಗಿ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ತಾ ನಿಮ್ಮ ಎಲ್ಲರಿಗೂ ಒಂದೇ ವಂದಿಸ್ತೇನೆ. ಜೈ ಶ್ರೀರಾಮ್. ನಮ್ಮ ಶಂಕರಣ್ಣವರು ಒಂದು ಮೋದಿ ಮೂಡ ಸಣಸತ್ಗೆ ಯುವಕರಲ್ಲಿ ಬಿಸಿ ರಕ್ತ ಹರಿತಾ ಇದೆ. ಈಗ ನಿಮ್ಮೆಲ್ಲರನ್ನು ಕುರಿತು ನಮ್ಮ ಪಕ್ಷದ ಅಧ್ಯಕ್ಷರು ಕೊಚ್ಚು ನಿರ್ದೇಶನಂತ ನಾಗರಿಕರು ಮೋದಿ ಅವರು ಆಗೋದು ಸದಸ್ಯ ಬಂಧುಗಳೇ, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯರು ಆದಂತ ಶ್ರೀ ಸಮೃದ್ಧಿ ಮಂಜುನಾಥ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗಲ್ಲ, ಗೊತ್ತಿದೆ ನಮ್ಮ ನಿಮ್ಮ ಭಾವನೆಗಳು. ಆದ್ರೆ ಒಂದನ್ನ ಹೇಳೋದಕ್ಕೆ ಬಹಳ ಇಚ್ಛೆ ಪಡ್ತೇನೆ, ಸಮೃದ್ಧಿ ಮಂಜುನಾಥ್ ಅವರನ್ನ ಎಲ್ಲ ಸೇರಿ ಗೆಲ್ಲಿಸಿರೋದಕ್ಕೆ ನಿಮಗೆಲ್ರಿಗೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಕೃತಜ್ಞತೆಗಳನ್ನ ತಮಗೆ ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಏನು ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾದ ಮೇಲೆ ಅನೇಕ ಕೊಡಗೈ ದಾನಿ ಅಂತ ಹೆಸರು ತಗೊಂಡು ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಏನು 600 ಬಸ್ ಅನ್ನ ಏನು ಇದಕ್ಕೆ ಹೋಗೋದಿಕ್ಕೆ ಮೇಲ್ಮತ್ತೂರಿಗೆ ಹೋಗೋದಿಕ್ಕೆ ಓಂ ಶಕ್ತಿ ದೇವಸ್ಥಾನಕ್ಕೆ 600 ಬಸ್ಗಳನ್ನ ಹಾಕದಂತ ಏನಾದ್ರೂ ಒಂದು ಕೀರ್ತಿ ಇದ್ರೆ ನಮ್ಮ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಅವರಿಗೆ ಹೋಗ್ಬೇಕಾಗ್ತದೆ. ಯಾರು ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ, ಯಾರು ಕೃತಿಯಲ್ಲಿ ಮಾಡಲ್ಲ. ಆದ್ರೆ ಸಮೃದ್ಧಿ ಮಂಜುನಾಥ್ ಅವರು ಕೃತಿಯಲ್ಲಿ ತೋರಿಸಿದ್ದಾರೆ. ಈ ದಿನ ಕೂಡ ಆವಣಿ ಜಾತ್ರೆನಲ್ಲಿ ಆವಣಿ ಜಾತ್ರೆ ಪೂರ್ತಿಯಾಗಿ ಸಕ್ಸಸ್ ಆಗ್ಬೇಕು, ಯಾವುದೇ ಗಲಾಟೆ ಇಲ್ಲದೆ ಚೆನ್ನಾಗಾಗಿದೆ ಅಂದ್ರೆ ಅದಕ್ಕೆ ಕಾರಣ ಸಮೃದ್ಧಿ ಮಂಜುನಾಥ್ ಅವರು. ಯಾಕೆಂತಂದ್ರೆ ಎಲ್ಲ ಇಲಾಖೆಗಳನ್ನ ಒಟ್ಟುಗೂಡಿಸಿ ಒಳ್ಳೆ ಕಾರ್ಯಕ್ರಮ ಮಾಡಿರ್ತಕ್ಕಂಥವ್ರು ಯಶಸ್ ಏನಾದ್ರೂ ಇದ್ರೆ ಅದು ಸಮೃದ್ಧಿ ಮಂಜುನಾಥ್ ಅವ್ರಿಗೆ ಹೋಗ್ಬೇಕು. ಬಂಧುಗಳೇ, ಏನು ಮುಂದಿನ ದಿನಗಳಲ್ಲಿ ಇನ್ನು ಹತ್ತಿರದಲ್ಲೇ MP ಚುನಾವಣೆ ಬರ್ತಾ ಇದೆ. MP ಚುನಾವಣೆಯಲ್ಲಿ BJP JDS ಮೈತ್ರಿ ಅಭ್ಯರ್ಥಿಗೆ ತಮ್ಮ ಓಟ ಹಾಕಬೇಕು ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.